ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್ಲೈನ್ಸ್ ಜುಲೈ 19ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಆರೋಗ್ಯ ದೃಷ್ಟಿಯಿಂದ ಗೋಕಾಕ್ ನಗರದ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸತೀಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮಾಸ್ಕ್ ಸ್ಯಾನಿಟೈಸರ್ ಕೋವಿಡ್ ಜಾಗೃತಿ ಕರಪತ್ರ ನೀಡಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು. ಇದೇ ವೇಳೆ ರಾಹುಲ್ ಜಾರಕಿಹೊಳಿ ಮಾತನಾಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಸುರಕ್ಷತೆ ದೃಷ್ಟಿಯಿಂದ 600 ಸ್ಯಾನಿಟೈಸರ್ ಬಾಟಲ್ 4000 ಮಾಸ್ಕ್ಗಳನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಬದುಕಿಗೆ ಬುನಾದಿಯಾಗಲಿದೆ. ಎಲ್ಲರೂ ಭಯಪಡದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಿಇಒ ಮೋಹನ್ ದಂಡಿನ್, ಪಾಂಡು ಮನ್ನಿಕೇರಿ, ಮಾರುತಿ ಗುಟ್ಬುದ್ದಿ, ಫಜಲ್ ಮಕಾಂದಾರ್, ಕಿರಣ್ ರಜಪೂತ್, ವಿನೋದ್ ಡೊಂಗ್ರೆ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಎಕ್ಸಾಮು ವಿದ್ಯಾರ್ಥಿಗಳಿಗೇನು ಸುಮಾರು 2000 ಕೇರಿ ಅಗ್ನಿ ಎಂ ಕಡ್ ಮಾಡಿ ಕಾಣಿಸಂಪಟ್ಟವ್ರಿಗೆ ಕಳೆದ ಸಾರಿ ಕೂಡ ನಾವು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದೀವಿ. ಒಂದು ಸಾರಿ ಅದೇ ರೀತಿಯಲ್ಲಿ ಕೊಡ್ತಾ ಇದ್ದೀವಿ, ಯಾಕೆಂದರೆ ಮಾಸ್ಕ್ ಭಾಳ ಅವಶ್ಯಕತೆ ಇದೆ, ಸ್ಯಾನಿಟ್ ಕೂಡ ಭಾಳ ಅವಶ್ಯಕತೆ ಇದೆ. ಗುಂಪಾಗಿ ಪರೀಕ್ಷೆ ಮಾಡೋದ್ರಿಂದ ಸೊ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಈವರೆಗೆ ಹಸ್ತಾಂತರ ಅಲ್ಲಿ ಸಪ್ರೇಟ್ ಕೊಟ್ಟಿದ್ವಿ, ಅಲ್ಲಿ ಸುಮಾರು ಇಷ್ಟೇ ಕೊಟ್ಟಿದ್ದೀವಿ, ಹೋದ ವರ್ಷ ಕೊಟ್ಟಿದ್ದೀವಿ, ಇದು ಸರಿ ಕೊಟ್ಟಿದ್ವಿ. ಮಕ್ಕಳಿಗೆ ಏನು ಹೇಳ್ತಾರೆ? ಮಕ್ಕಳು ಕೊರೋನಾದಿಂದ ಜಾಗೃತಿ ಇರಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಅದೇನು ತಕ್ಷಣ ಕಂಡ್ರೆ ವೈದ್ಯರನ್ನ ಕಾಣಬೇಕು, ಪ್ರಿಕಾಷನ್ ತಗೋಬೇಕು. ಸರ್, ಎಸ್ಎಸ್ಎಲ್ಸಿ ಬರುವಂಥ ಮಕ್ಕಳಿಗೆ ಬೇರೆ ಸಂದೇಶ ಒಳ್ಳೆ ಧೈರ್ಯದಿಂದ ಎಕ್ಸಾಮ್ ಬರೀಲಿ, ಯಾಕಂದರೆ ಅವರು ಎಸ್ಎಸ್ಎಲ್ಸಿ PUC ಎರಡು ಸ್ಟೆಪ್ ಹೋದರು PD1ನಲ್ಲಿ. ಸೊ SSLC ಅಂದಾಗೆ PUCಗೆ ನೆಕ್ಸ್ಟು. ಸೊ ಒಳ್ಳೆ ರೀತಿಯಿಂದ ಧೈರ್ಯದಿಂದ ಬರಲಂತ ಒಳ್ಳೆಯದಾಗಲಂತ ಶುಭಾರಿಸ್ತೆ. ಓಕೆ ಸರ್, ಹೇಳಿದ್ದು ಲೋಗೋ ನೋಡ್ರಿ ಎಲ್ಲ ಕೇಳಿ ನಿಮ್ಮ ದೂರ ಸರ್. ಶಾಲಾ ಮಕ್ಕಳಿಗೆ ಸ್ಯಾನಿಟೈಸರ್ ಮಾಸ್ಕ್ ಕೊಡ್ತಾಯಿದ್ವಿ. ನಾಳೆ 19 ಮತ್ತು 22 ಜುಲೈ SSLC ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಮತ್ತು ಅವರ ಆರೋಗ್ಯ ಮತ್ತು ಸುರಕ್ಷೆಯನ್ನು ನಾವು ಗಮನದಲ್ಲಿಟ್ಟು ಇವತ್ತು 600 ಸ್ಯಾನಿಟೈಸರ್ ಬಾಟ್ಲಿ ಮತ್ತು ಸುಮಾರು 4000 ಫೇಸ್ ಮಾಸ್ಕನ್ನು ನಾವು SSLC ಸೆಂಟ್ರ್ಗಳಿಗೆ ನಾವು ವಿತರಣೆ ಮಾಡ್ತಾಯಿದ್ದೇವೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಧೈರ್ಯವಂತಾಗಿ ತಮ್ಮ ಆತ್ಮವಿಶ್ವಾಸದಿಂದ ಎಲ್ಲರಿಗೂ ತಾವು ಸುರಕ್ಷಿತವಾಗಿ ತಮ್ಮ ಪರೀಕ್ಷೆಯನ್ನು ಕೊಡೆ ಅಂತ ತಮ್ಮಲ್ಲಿ ಕೇಳೋಣ. 2020-21 ಸಾಲಿನ SSLC ಪರೀಕ್ಷೆಗಳು ಇದೇ ತಿಂಗಳ 19 ಮತ್ತು 22 ನಡೀತಾ ಇದ್ದಾವೆ. ಸೊ ಎಂಕಮ್ಮಡಿ ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಸುಮಾರು 2000 ವಿದ್ಯಾರ್ಥಿಗಳು ಈ ಒಂದು 11 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಪಡೆದಿದ್ದಾರೆ. ನಮ್ಮ ಮಾನ್ಯ ಸನ್ಮಾನ್ಯ ಶಾಸಕರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಪರೀಕ್ಷೆಯನ್ನು ಬರ್ತಕ್ಕಂಥ 2000 ವಿದ್ಯಾರ್ಥಿಗಳಿಗೆ ಹಾಗೂ ಒಂದು 350 ಸಿಬ್ಬಂದಿಯವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ಕೊಟ್ಟು ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡಲಿಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಅದರ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವತಃ ಒಂದು ಪತ್ರವನ್ನು ಬರೆದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಮತ್ತು ಪರೀಕ್ಷೆಯಲ್ಲಿ ಅವರಿಗೆ SSN ಕೊಡಲಿಕ್ಕೆ ಶುಭಾಶಯ ಪತ್ರವನ್ನು ಕೊಟ್ಟುಕೊಡ್ತಾರೆ. ಸೊ ಅವರಿಗೆ ಎಂಕಮ್ಮಡಿ ಮತಕ್ಷೇತ್ರದ ಎಲ್ಲ SSLC ವಿದ್ಯಾರ್ಥಿಗಳ ಪರವಾಗಿ, ಪಾಲಕರ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಥ್ಯಾಂಕ್ ಯು.